ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಸ್, ಓಕೆ, ನಾನು ಸಹ ಚೆನ್ನಾಗಿದ್ದೀನಿ. ನಾವು ಈ ಹಿಂದಿನ ಕ್ಲಾಸಲ್ಲಿ ಕೆಲವೊಂದು ಫ್ಲವರ್ಸ್ಗಳ ಬಗ್ಗೆ ನೋಡಿದ್ವಿ. ಬುಕ್ಸ್ಗಳಲ್ಲಿ ಫ್ಲವರ್ಸ್ಗಳ ಹೆಸರುಗಳನ್ನು ನಾವು ಓದಿದ್ವಿ ಅಲ್ವಾ? ಇವತ್ತು ಆ ಫ್ಲವರ್ಸ್ಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ. ಫ್ಲವರ್ಸ್ ಏನೆಲ್ಲ ಯೂಸ್ ಇದೆ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಇವತ್ತು ಕಲಿಯೋಣ. ಓಕೆ, ಎಸ್. Flowers are different colors and shapes. ಅಂದರೆ ಹೂಗಳು ಬೇರೆ ಬೇರೆ ಕಲರ್ಗಳಲ್ಲಿ ಇರುತ್ತೆ, ಬೇರೆ ಬೇರೆ ಆಕಾರಗಳಲ್ಲಿ ಇರುತ್ತೆ. ನೋಡಿ, ಇಲ್ಲಿದೆ ಹೂಗಳು ಬೇರೆ ಬೇರೆ ಕಲರ್, ಹೈಬಿಸ್ಕಸ್ ರೆಡ್ ಕಲರ್, ಶೇಪ್ ಆಲ್ಸೋ ಚೇಂಜ್. ಆ್ಯಂಡ್ ಜಾಸ್ಮಿನ್, ಓಲಿಯಂಡರ್, ಟೋಟಲಿ ಕಲರ್ಸ್ ಆಫ್ ಚೇಂಜ್ ಆ್ಯಂಡ್ ಶೇಪ್ಸ್ ಆಲ್ಸೋ ಚೇಂಜ್. ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಇರುತ್ತೆ, ಡಿಫ್ರೆಂಟ್ ಶೇಪ್ಗಳಲ್ಲಿ ಫ್ಲವರ್ಸ್ಗಳು ಇರ್ತವೆ. ಓಕೆ, ಎಸ್. ನೆಕ್ಸ್ಟ್ ಒನ್, ಫ್ಲವರ್ಸ್ ಗ್ರೋ ಆನ್ ಪ್ಲ್ಯಾಂಟ್ಸ್. ಹೂಗಳು ಎಲ್ಲಿ ಬೆಳೀತವೆ ಗೊತ್ತಾ ನಿಮಗೆ? ಪ್ಲ್ಯಾಂಟ್ಸ್ ಅಂದರೆ ಗಿಡ. ಹೂಗಳು ಗಿಡಗಳಲ್ಲಿ ಬೆಳೀತವೆ. ಹೂ ಎಲ್ಲಿ ಬೆಳೆಯುತ್ತೆ? ಗಿಡಗಳಲ್ಲಿ ಬೆಳೀತವೆ. ಪ್ಲ್ಯಾಂಟ್ ಅಂದರೆ ಗಿಡ, ಗ್ರೋ ಅಂದರೆ ಬೆಳೆಯೋದು. ಹೂಗಳು ಗಿಡಗಳಲ್ಲಿ ಬೆಳೀತವೆ. ನೆಕ್ಸ್ಟ್, ವಿ ಮೇಕ್ ಗಾರ್ಲ್ಯಾಂಡ್ಸ್ ವಿತ್ ಫ್ಲವರ್ಸ್. ಅಂದರೆ ಹೂಗಳಿಂದ ಹಾರ, ಅಂದರೆ ಹೇಳ್ತೀವಲ್ಲ ಮಾಲೆ ತಯಾರು ಮಾಡ್ತೀವಿ, ಹಾರಗಳನ್ನು ತಯಾರು ಮಾಡ್ತೀವಿ. ಹೂಗಳಿಂದ ನಾವೇನು ಮಾಡ್ತೀವಿ? ಹಾರವನ್ನು ರೆಡಿ ಮಾಡ್ತೀವಿ. ಮೇಕ್ ಅಂದರೆ ಮಾಡೋದು. ಎಲ್ಲಿದೆ? ವಿ ಮೇಕ್ ಗಾರ್ಲ್ಯಾಂಡ್ಸ್ ವಿತ್ ಫ್ಲವರ್. ಹೂಗಳಿಂದ ಹಾರಗಳನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್, ದ ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. ಲೋಟಸ್ ಅಂದರೆ ಕಮಲದ ಹೂವು. ದ ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. ಕಮಲದ ಹೂವು ನಮಗೆ ರಾಷ್ಟ್ರೀಯ ಹೂವು. ನಮ್ಮ ರಾಷ್ಟ್ರೀಯ ಹೂವು ಯಾವುದು? ಕಮಲ. ಇಲ್ಲಿ ಸಣ್ಣದೊಂದು ಚಿತ್ರ ಬರ್ತೀನಿ. ನಮಗೆ ಗೊತ್ತಿದೆ ಕಮಲ ಹೂವು ಎಲ್ಲಿ ಸಿಕ್ಕುತ್ತೆ ನಮಗೆಲ್ಲ? ಪಾಂಡ್ ಅಂದರೆ ಲೇಕ್ ಅಂತಲೇ ಹೇಳ್ತೀವಿ. ಸರೋವರಗಳು ಸಿಗುತ್ತೆ, ಪಾಂಡ್ ಅಂದರೆ ಕೊಳ, ಹಳ್ಳಗಳಲ್ಲಿ ನಮಗೆ ಎಲ್ಲಿ ಸಿಕ್ಕುತ್ತೆ? ಲೋಟಸ್ ಸಿಕ್ಕುತ್ತೆ. ನೆಕ್ಸ್ಟ್, ಸಮ್ ಫ್ಲವರ್ಸ್ ಸ್ಮೆಲ್ ಸ್ವೀಟ್. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಮೋಗ್ರಾ, ಜಾಸ್ಮಿನ್, ಚಂಪಾ, ಸಮ್ ಫ್ಲವರ್ಸ್ ಕೆಲವೊಂದು ಹೂಗಳು ತುಂಬ ಹಣ್ಣುಗಳಿಂದ ಇರ್ತವೆ. ಜಾಸ್ಮಿನ್ ಸ್ವೀಟ್ ಅಂದರೆ ಈ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ದುಂಡು ಮಲ್ಲಿಗೆ ಹೂವು, ಕೆಲವೊಂದು ಹೂಗಳ ಸ್ಮೆಲ್ ಅಂದರೆ ಪರಿಮಳ, ವಾಸನೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್, ವಿ ಯೂಸ್ ಫ್ಲವರ್ಸ್ ಫಾರ್ ಪೂಜಾಸ್ ಆ್ಯಂಡ್ ಡೆಕೋರೇಷನ್ಸ್. ನಾವು ಹೂಗಳನ್ನು ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ಪೂಜೆ ಮಾಡಲಿಕ್ಕೆ. ಮನೆಯಲ್ಲಿ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವಲ್ವಾ, ಪೂಜೆ ಮಾಡಲಿಕ್ಕೆ ಉಪಯೋಗಿಸ್ಕೊಡ್ತೀವಿ. ಮತ್ತು ಡೆಕೋರೇಷನ್ಗೆ, ಡೆಕೋರೇಷನ್ ಏನು, ಮದುವೆ ಫಂಕ್ಷನ್ಗಳಲ್ಲಿ ಬೇರೆ ಬೇರೆ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಫಂಕ್ಷನ್ ಇದ್ದಾಗ ಹೂಗಳನ್ನು ಡೆಕೋರೇಷನ್ ಅಂದರೆ ಅಲಂಕಾರಕ್ಕಾಗಿ ಉಪಯೋಗಿಸ್ಕೊಡ್ತೀವಿ. ನಾವು ಸಹ ಚಂದ ಕಾಣಲಿ ಅಂತ ತಲೆಯಲ್ಲಿ ಏನು ಮಾಡ್ತೀವಿ, ಹೂವನ್ನು ಉಟ್ಕೊಡ್ತೀವಿ. ಡೆಕೋರೇಷನ್ ಅಂದರೆ ಅಲಂಕಾರಕ್ಕಾಗಿ ಹೂಗಳನ್ನು ಉಪಯೋಗಿಸ್ತಾರೆ, ಪೂಜೆಗೆ ಉಪಯೋಗಿಸ್ತಾರೆ. ಈ ರೀತಿ ನಾವು ಫ್ಲವರ್ಗಳನ್ನು ಯೂಸ್ ಮಾಡ್ಕೊಡ್ತೀವಿ. ಓಕೆ, ಲೋಟಸ್ ಈಸ್ ಅವರ್ ನ್ಯಾಷನಲ್ ಫ್ಲವರ್. ಇನ್ನೂ ಒಂದು ಹೇಳಿದ್ದೆ, ನಮಗೆ ಹೂಗಳ ರಾಣಿ ಯಾರು? ಹೂವಿನ ರಾಣಿ ಏನಿದೆ, ಫ್ಲವರ್ಸ್ ಆಫ್ ಕ್ವೀನ್ ರೋಸ್. ಹೂಗಳ ರಾಣಿ ಗುಲಾಬಿ. ಓಕೆ, ಎಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಲ್ಲಿವರೆಗೂ ಬಾಯ್.